ಶಿವಮೊಗ್ಗದ ಸುಬ್ಬಯ್ಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯಲ್ಲಿ ಸರ್ಕಾರಿ ಆಸ್ಪತ್ರೆಯಿಂದ ಶಿಫ್ಟ್ ಆದ ರೋಗಿಗಳಿಂದ ವಸೂಲಿ ಮಾಡುವುದರ ಬಗ್ಗೆ ಟಿವಿ ಭಾರತ್ ವರದಿ ಮಾಡಿತ್ತು. ಇದೀಗ ಸಚಿವ ಕೆಎಸ್ ಈಶ್ವರಪ್ಪನವರು ಆಸ್ಪತ್ರೆಯ ಮುಖ್ಯಸ್ಥರಿಗೆ ಚಾಟಿ ಬೀಸಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಕೊರೋನಾ ವೈರಸ್ ಹೆಚ್ಚಾದ ಹಿನ್ನೆಲೆಯಲ್ಲಿ ಜಿಲ್ಲೆಯ ಸರ್ಕಾರಿ ಹಾಗೂ ಖಾಸಗಿ ವೈದ್ಯರ ಜೊತೆ ಉಸ್ತುವಾರಿ ಸಚಿವ ಕೆಎಸ್ ಈಶ್ವರಪ್ಪ ಸಭೆ ನಡೆಸಿದರು. ಡಿಎಚ್ಒ, ಮೆಗಾನ್ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು, ಐಎಂಎ ಹಾಗೂ ಖಾಸಗಿ ಆಸ್ಪತ್ರೆಗಳ ಮುಖ್ಯಸ್ಥರ ಜೊತೆ ಈ ಸಭೆ ನಡೆಯಿತು. ಈ ಸಭೆಯಲ್ಲಿ ಒಂದು ಗಂಭೀರ ವಿಷಯ ಬೆಳಕಿಗೆ ಬಂತು. ಅದೇನಪ್ಪ ಅಂದರೆ, ರೋಗಿಗಳನ್ನು ದಾಖಲು ಮಾಡಿಕೊಳ್ಳಲು ಹಿಂದೇಟು ಆಗ್ತಾ ಇರೋದು. ಕರ್ನಾಟಕ ರಾಜ್ಯ ಸರ್ಕಾರಿ ಖಾಸಗಿ ಕ್ಲಿನಿಕ್ಗಳ ಸಂಘದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಮಲ್ಲೇಶ್ ಹುಲ್ಮನಿ ಅವರು ಸ್ವತಃ ತಮ್ಮ ಅನುಭವವನ್ನು ಸಭೆಯ ಮುಂದಿಟ್ಟರು. ಮಹದೇವ್ ವಡ್ಡರ್ ಅಂತ ನನ್ನ ಊರಿನ ಪೇಷಂಟ್, ಹಿರೇಕೆರೂರು ತಾಲೂಕಿನ ಪೇಷಂಟ್, ಫೀವರ್ 3 ಡೇಸ್ ಫೀವರ್, ವಾಮಿಟಿಂಗ್ ಅಂತ ಫೋನ್ ಮಾಡಿದರು. ಬನ್ನಿ ಶಿವಮೊಗ್ಗಕ್ಕೆ. ಫಸ್ಟ್ ಅವರು ಮೆಟ್ರೋ ಹಾಸ್ಪಿಟ್ಲಿಗೆ ಹೋದರು. ಮೆಟ್ರೋ ಹಾಸ್ಪಿಟ್ಲಲ್ಲಿ 3 ದಿವಸದ ಜ್ವರ ಸರ್, ವಾಸಿ ಆಗಿಲ್ಲ, ಪ್ರೈಮರಿ ಟ್ರೀಟ್ಮೆಂಟ್ನಿಂದ ಅದ್ರ ಸಲುವಾಗಿ ನಾವು ಮೆಗಾನಿಕ್ ಕಳಿಸ್ತೀವಿ ಅಂದರು. ಮೆಗಾನಿಗೆ ಹೋದರು, ಮೆಗಾನಲ್ಲಿ ನೋಡಿದರು ಅವರು ಅಲ್ಲಿ ಅಡ್ಮಿಟ್ ಮಾಡ್ಕೊಳ್ಳಿಲ್ಲ ಅಂತ ಮತ್ತೆ ನನಗೆ ಫೋನ್ ಮಾಡಿದರು. ನಾನು ಅಲ್ಲಿ ಡಾಕ್ಟ್ರಿಗೆ ಫೋನ್ ಮಾತಾಡಿದೆ, ಅವ್ರು ಇಲ್ಲ ಸರ್ ನಾವು ಇದು ಕಳಿಸ್ತೇವೆ, ಇಲ್ಲಿ ಸುಬ್ಬಯ್ಯ ಕಳಿಸ್ತೀವಿ, ಆಯ್ತು ಕಳಿಸಿ. ಸುಬ್ಬಯ್ಯ ಹೋದರು, ಸುಬ್ಬಯ್ಯಲ್ಲಿ ಅಡ್ಮಿಟ್ ಮಾಡ್ಕೊಳ್ಳಿಲ್ಲ, ಮತ್ತೆ ವಾಪಸ್ ಮ್ಯಾಕ್ಸಿಗೆ ಬಂದರು. ಅಲ್ಲಿಂದ ಅವ್ರು ಮ್ಯಾಕ್ಸಿಗೆ ರೆಫರ್ ಮಾಡಿದರು, ಮ್ಯಾಕ್ಸಲ್ಲಿ ಅಡ್ಮಿಟ್ ಮಾಡ್ಕೊಳ್ಳಿಲ್ಲ. ಬನ್ನಿ ಮತ್ತೆ ನನಗೆ ಫೋನ್ ಮಾಡಿದರು. ಫೋನ್ ಮಾಡಿದ ಮೇಲೆ ಮತ್ತೆ ನಾವು ಪೃಥ್ವಿಗೆ ಫೋನ್ ಮಾಡಿ ಸದ್ಯಕ್ಕೆ ಏನು ಬೇಕು ಅವ್ನಿಗೆ ಮಾತ್ರೆ ಕೊಟ್ಟು ಉಳಿ ಕಳಿಸಪ್ಪ ಅಂತ ಹೇಳಿ ನಮ್ಮ ಹಿರೇಕೆರೂರು ಹೋಗಿ ಒಂದು ಪ್ರೈವೇಟ್ ಹಾಸ್ಪಿಟಲ್, ಸಣ್ಣ ಚಿಕ್ಕ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದೆ ನಾವು. ಇದು ವಾಸ್ತವಾಂಶ. ಇಲ್ಲಿ ಏನಾಗುತ್ತೆ ಒಂದ್ಸಲ ಇಲ್ಲಿ ಹೇಳುವಾಗ ಬೇರೆ, ಅಲ್ಲಿ ಇರೋದು ಬೇರೆ ಆಗುತ್ತೆ, ಎಲ್ಲರೂ ಈಗ ಗೊಂದಲ ನಿವಾರಣೆ ಆಗಬೇಕು. ಈ ವಿಷಯ ಸಭೆಯಲ್ಲಿ ಪ್ರಸ್ತಾಪವಾಗುತ್ತಿದ್ದಂತೆ ಸಚಿವ ಈಶ್ವರಪ್ಪ ಸುಬ್ಬಯ್ಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ವಿರುದ್ಧ ಗರಂ ಆದರು. ಆಸ್ಪತ್ರೆಯ ಮುಖ್ಯಸ್ಥರಿಗೆ ಖಡಕ್ ಎಚ್ಚರಿಕೆ ನೀಡಿದರು. ಚಿಕಿತ್ಸೆ ನೀಡದೆ ವಾಪಸ್ ಕಳಿಸಿರುವ ವಿಷಯ ನನ್ನ ಗಮನಕ್ಕೂ ಬಂದಿದೆ. ಬೇರೆ ಸಂದರ್ಭದಲ್ಲಿ ನಾವು ನಿಮ್ಮ ಸುದ್ದಿಗೆ ಬರುವುದಿಲ್ಲ, ನಿಮ್ಮ ಬಿಸಿನೆಸ್ ಏನಿದೆ, ಏನು ಮಾಡ್ತಿದ್ರಿ, ಏನು ಕೇಳಲ್ಲ. ಆದರೆ ಇದು ಸಂಕಷ್ಟದ ಸಮಯ, ಈ ಸಂದರ್ಭದಲ್ಲಿ ಮಾನವೀಯತೆಗೆ ಪ್ರಾಮುಖ್ಯತೆ ಕೊಡಿ. ಒಂದೇ ಒಂದು ಪೇಷಂಟ್ ಸುಬ್ಬಯ್ಯ ಆಸ್ಪತ್ರೆಯಿಂದ ಚಿಕಿತ್ಸೆ ಸಿಗದೆ ವಾಪಸ್ ಬಂದರೆ ಅದು ನನಗೂ ಗೌರವ ಅಲ್ಲ, ನಿಮಗೂ ಗೌರವ ಅಲ್ಲ ಎಂದರು. ನೀವೇನಾದರೂ ಪೇಷಂಟ್ ವರ ಕಳಿಸಿದರೆ ಮೊದಲು ರಿಕ್ವೆಸ್ಟ್ ಮಾಡ್ಕೋತೀನಿ, ಆದರೆ ಮತ್ತೆ ಕಂಪ್ಲೇಂಟ್ ಬಂದರೆ ಸುಮ್ಮನಿರಲ್ಲ. ನಿಮಗೆ ದುಡ್ಡು ಬೇಕಾ ಹೇಳಿ, ಎಷ್ಟು ಅಂತ, ನಿಮಗೆ ಜಮಾ ಮಾಡಿಸ್ತೀನಿ, ಅದು ನಮ್ಮ ಜವಾಬ್ದಾರಿ, ಆದರೆ ಪೇಷಂಟ್ಗಳನ್ನು ವಾಪಸ್ ಕಳಿಸಬೇಡಿ ಎಂದು ಕಟುವಾಗಿ ನುಡಿದರು. ರೆಫರ್ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲ ಇಲ್ಲ ನಾವು ಇದನ್ನು ಮಾಡೋಕ್ಕಾಗಲ್ಲ ಅಂತ ಹೇಳಿ ವಾಪಸ್ ಕಳಿಸ್ತೇವೆ ಅಂತ ಫೋನ್ ಮಾಡಿದ್ರು. ನಾನು ಹೇಳಿದ್ರೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಖಂಡಿತ ಇದು ಅಗತ್ಯ ಇಲ್ಲ. ನಾನು ಹೇಗೆ ಇದನ್ನು ಹೇಳ್ತಾ ಇದ್ದೆ ಅಂದರೆ, ಬೇರೆ ಸಂದರ್ಭಗಳಲ್ಲಿ ನಮ್ಗೆ ನಿಮ್ಮ ಮಾತಾಡಿಸಲ್ಲ. ನಿಮ್ಗೆ ಹೆಂಗೆ ಬಿಸ್ನೆಸ್ ಇದೆ, ಏನು ಮಾಡ್ತಿದ್ದೀರಿ, ನಿಮಗೆ ಸಂಬಂಧಪಟ್ಟಿದ್ದು ಆ ಪೇಷಂಟ್ಗೂ ಸಂಬಂಧಪಟ್ಟಿದ್ದು ಹೆಚ್ಚು ಕಡಿಮೆ ಮೊದಲ ಅಂತ ನಡೆಯುತ್ತೆ. ಇದು ಒಂಥರ ಖುಷಿಯ ಕುರಿ. ಇಡೀ ದೇಶಕ್ಕೆ ಇಂಥ ಪರಿಸ್ಥಿತಿ ಬಂದಂಥ ಸಂದರ್ಭದಲ್ಲಿ ಇದು ದುಡ್ಡನ್ನು ಹೋಗಬೇಕು, ಪ್ರೈವೇಟ್ ನಿಮ್ಗೆ ದುಡ್ಡು ಮಾಡೋದು ಬೇರೆ ಅಂತ ಹೇಳಿಲ್ಲ, ಆದರೆ ಮಾಹಿತಿಗೆ ಅತಿ ಹೆಚ್ಚು ಗಮನ ಕೊಡುತ್ತೆ. ಒಂದು ಪೇಷಂಟ್ ಕೂಡ ವಾಪಸ್ ಬಂದು ನಾನು ಸುಬ್ಬಯ್ಯ ಆಸ್ಪತ್ರೆ ಹೋಗಿದ್ವಿ ಒಂದು ಆಗಲಿಲ್ಲ ವಾಪಸ್ ಕಳಿಸಿ ಅಂತ ಬಂದ್ರೆ ಖಂಡಿತ ನಮಗೂ ಗೌರವ ಇಲ್ಲ, ಸರ್ಕಾರಕ್ಕೂ ಗೌರವ ಇಲ್ಲ, ನಿಮಗೂ ಗೌರವ. ನಿನ್ನೆ ಒಂದೇ ದಿನ ನನ್ನ ಹತ್ರ ಇನ್ಫಾರ್ಮೇಶನ್ ಇರೋ ಪ್ರಕಾರ ಅವ್ರಿಗೆ ಸರ್ವಿಸಸ್ ಆಗುತ್ತಂತೆ. ಅವ್ರು ನನ್ನ ಹತ್ರ ಮುಂಚೆ ಏನು ಹೇಳಿದ್ರು, ಇಲ್ಲ ಏನೋ ಕೆಮ್ಮು ಇದೆ ಇನ್ಸರ್ಸಲ್ಲಿ ಇದೆ ಅಂತ ಆಸ್ಪತ್ರೆಯಿಂದ ನಿಮ್ಮ ಹತ್ರ ಕಳಿಸಿದ್ದಾರೆ ಅಂತ. ಯಾರು ಅಲ್ಲಿದ್ದಾರೆ ಇದು ಕೋಲಿನ ಮಾತಾಡ್ತೀನಿ ಡಾಕ್ಟ್ರಿಗೆ ಅಂತ, ಇಲ್ಲ ಒಳಗಡೆ ಇದ್ದಾರೆ ಅಂತ. ಆ ಪೇಷಂಟ್ ಕಡೆ ಪೇಷಂಟ್ ನನಗೆ ಇನ್ನೇನೋ ಫೋನ್ ಮಾಡೋದು, ಫೋನ್ ಮಾಡಿ ಸರ್ ಈಗ ಹೀಗಾಗಿದೆ ಪರ್ಮಿಸಿಸ್ ಅಂತ. ಇವರಲ್ಲಿ ಪರ್ಮಿಸಿಸ್ ಅಂತ ಹೇಳಿದೆ, ಆದರೂ ಕೂಡ ನನಗೆ ನಿಮ್ಮನ್ನ ಕಂಟ್ಯಾಕ್ಟ್ ಮಾಡೋಕ್ಕೆ ಆಗಲಿಲ್ಲ, ನಾನು ಟ್ರಾವೆಲಲ್ಲಿದ್ದೆ ಹಾಗಾಗಿ ಕಂಟ್ಯಾಕ್ಟ್ ಮಾಡೋಕ್ಕಾಗಲಿಲ್ಲ. ನಾನೇನು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊತೀನಿ ಅಂತಂದ್ರೆ, ಇಂಥ ಕೋವಿ ಇಂಥ ಸಂದರ್ಭ ನಮ್ಮ ಜೀವನದಲ್ಲಿ ಯಾರಿಗೂ ತಗೊಂಡಿಲ್ಲ. ಆ ಪೇಷಂಟ್ಗೆ ಇಲ್ಲ ಆಗಲ್ಲ ಮುಗಿದು ಅಂತದೆ, ಹೊರಗಡೆ ಒಂದು ಜನ ಬಿಡಲ್ಲ, ಡಿಪಾರ್ಟ್ಮೆಂಟ್ ಬಿಡಲ್ಲ, ರಸ್ತೆ ಪೊಲೀಸರು ಹೊಡಿತಾರೆ. ಇದೆಲ್ಲ ಪಿತಾಸಿನಿ ತಗೊಂಡಿದ್ದ ಏನು ನಿಮ್ಗೆ ಗೊತ್ತಿದೆ. ಮೊದಲನೇ ಆ ಪೇಷಂಟ್ ಬದುಕಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಇವಾಗ ನೀವು ಹೊರಗಡೆ ಅಡ್ಮಿಟ್ ಮಾಡ್ಕೊಂಡಿಲ್ಲ, ಎಲ್ಲರೂ ಬೇಕು. ನನ್ನ ರಿಕ್ವೆಸ್ಟ್ ಹೇಳಿದ್ದೀನಿ, ದುಡ್ಡು ಕಾಸಿನ ವಿಚಾರದಲ್ಲಿ ಏನಾದ್ರು ವ್ಯತ್ಯಾಸ ಆದ್ರೆ ಖಂಡಿತ ನಾವು ವ್ಯವಸ್ಥೆ ನಮ್ಮ ನಾನು ಕೇಳಿದ್ರೆ ನಮ್ಮ ಮಾತೆ ಯಾವುದೇ ಕಾರಣಕ್ಕೂ ಕೂಡ ಯಾವ ಪೇಷಂಟ್ ಇದೊಂದು ಕೊರೋನಾದೊಂದು ಅಡ್ಮಿಟ್ ಮಾಡ್ಕೊಂಡಿದ್ರೆ ಎಲ್ಲ ಮಾಡ್ತಿದ್ರೆ ಸರಿ. ಆಯುಷ್ಮಾನ್ ಭಾರತ ಬಗ್ಗೆ ನಿಮ್ಗೆ ಗೊತ್ತಿದೆ, ಇದಿಷ್ಟು ಮಧ್ಯೆ ಅದು ಎಷ್ಟೋ ಒಂದು ಲಕ್ಷ ಬೇಕು ಕೊಡಿ, 2 ಲಕ್ಷ ಬೇಕು ಅಂತ ನಾನು ಖಂಡಿತ ನಾನು ಫೋನ್ ಮಾಡಿ ನಾನು ವ್ಯವಸ್ಥೆ ನಿಮ್ಗೆ ಮಾಡ್ತೇನೆ. ಯಾವ ಪೇಷಂಟ್ ಬೆಳೀತಾರೆ ವಾಪಸ್ ಕಳಿಸ್ಬೇಕು. ಸುಬ್ಬಯ್ಯಗೆ ಖುಷಿ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನಯನಂತೂ ಕೊರೋನಾ ಅನ್ನಂತ ಸಂದರ್ಭ ಬಂದಿರುವಂತ ಸಂದರ್ಭ ಯಾರು ಇಟ್ಕೊಳ್ಳಲ್ಲ ನಿಮ್ಗೆ ಗೊತ್ತಿದೆ. ಈಗ ಮಾತಾಡಬೇಕು ಯೋಚನೆ ಮಾಡಿ ನಿಮ್ಮ ಒಬ್ಬರನ್ನೇ
ನಾನು ನೀವು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ ನೀವು ಒಂದೇ ಪೇಷಂಟ್ ಹೊರಗೆ ಕೊಡ್ಬಿಡ್ತೀರಾ, ಒಂದೇ ರಿಕ್ವೆಸ್ಟ್ ಮಾಡ್ಕೊಡ್ತೀನಿ, ಅದು ಮತ್ತೆ ಏನು ಕಂಪ್ಲೇಂಟ್ ಕೊಟ್ರೆ ನಾನಂತೂ ಸುಮ್ಮನೆ ಇರೋದು ಎಲ್ಲ ಹೇಳ್ತೀನಿ, ರಿಕ್ವೆಸ್ಟ್ ಮಾಡ್ಕೊಡ್ತೀನಿ, ಬಾಧ್ಯ ಅಂತಂದ್ರೆ ಬಿಡಬೇಕು. ಇದೇ ವೇಳೆ ದೊಡ್ಡ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡ್ತೀವಿ, ಕ್ಲಿನಿಕ್ಗಳನ್ನ ತೆರೆಯೋದಿಲ್ಲ ಅನ್ನೋ ನಿರ್ಧಾರವನ್ನ ವೈದ್ಯಕೀಯ ಸಂಘದ ರಾಜ್ಯಾಧ್ಯಕ್ಷ ಡಾಕ್ಟರ್ ಮಲ್ಲೇಶ್ ಉಲುಮನಿ ಸಭೆಯಲ್ಲಿ ಪ್ರಕಟಿಸಿದ್ರು. ಈ ಸಂದರ್ಭದಲ್ಲಿ ಖಾಸಗಿ ಕ್ಲಿನಿಕ್ಗಳಲ್ಲಿ ಕೊರೋನಾ ವೈರಸ್ ಹರಡುತ್ತಿರುವ ಈ ಸಂದರ್ಭದಲ್ಲಿ ಖಾಸಗಿ ಸಣ್ಣ ಕ್ಲಿನಿಕ್ಗಳನ್ನು ತೆರೆದಲ್ಲಿ ಆಗುವ ತೊಂದರೆಗಳ ಬಗ್ಗೆ ಸಭೆಗೆ ಮಾಹಿತಿ ನೀಡಿದರು. ಒಟ್ಟಾರೆಯಾಗಿ ಇಂದು ನಡೆದ ಸಭೆಯಲ್ಲಿ ಖಾಸಗಿ ವೈದ್ಯರು ಮತ್ತು ಸರ್ಕಾರಿ ವ್ಯವಸ್ಥೆಯ ನಡುವೆ ಇರತಕ್ಕಂತಹ ಕಂದಕ ಬೆಳಕಿಗೆ ಬಂತು. ಅಷ್ಟೇ ಅಲ್ಲದೆ ಸಚಿವರ ಖಡಕ್ ವಾರ್ನಿಂಗ್ಗೂ ಕೂಡ ಈ ಸಭೆ ಸಾಕ್ಷಿಯಾಯಿತು. ನೀವು ಒಬ್ಬರದೇ ತಪ್ಪು ಅಂತ ಹೇಳಲ್ಲ, ನೀವು ಬಿಸ್ನೆಸ್ ಇದ್ರ ಬಗ್ಗೆ ಅಲ್ಲ, ನಿಮ್ಮಲ್ಲಿ ಯಾರ್ದಾರು ಕೂಡ ಬಿಸ್ನೆಸ್ ಮಾಡಿ